Hey guys, what's up? Welcome to an academy. Nanu Chidanand. Now you two science and technology ali space technology kurite matadona. Ee space technology odade Indian GPS andre Bharatada GPS Navic antakanta vichara matadona. Yenidu GPS yenidu Navic antakanta sarva mahitina ee video dalli nanu nimge tilisikodtini. Okay, let's shuru. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ನಾನು ನನ್ನ ಅಕಾಡೆಮಿ ಲೈವ್ ಕ್ಲಾಸ್ ಮಾಡ್ತೀನಿ. ಚಿತು ಸರ್ ಲೈವ್ ಇದು ನನ್ನ ರೆಫರಲ್ ಕೋಡ್. ಇದನ್ನು ಬಳಸಿದರೆ ನಿಮಗೆ ಎಲ್ಲ ಕೋರ್ಸ್ಗಳ ಮೇಲೆ 10% ಡಿಸ್ಕೌಂಟ್ ಸಿಗುತ್ತದೆ. ಇನ್ನು ಮುಖ್ಯವಾಗಿ ನಮ್ಮ ಅನ್ ಅಕಾಡೆಮಿ ಟೀಮ್ ಕೆಎಸ್ ಪ್ರಿಲಿಮ್ಸ್ 2020ಗಾಗಿ ಏನು ನೋಟಿಫಿಕೇಶನ್ ಆಗಿದೆಯೋ ಅದಕ್ಕಾಗಿ ಎಲ್ಲ ವಿಷಯಗಳ ಟೆಸ್ಟ್ ಸೀರೀಸನ್ನು ಲಾಂಚ್ ಮಾಡಿದ್ದಾರೆ. ಅದರ ಸದುಪಯೋಗ ಪಡ್ಕೊಳ್ರಿ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಅನ್ ಅಕಾಡೆಮಿ ಭಾರತ ಅತ್ಯಂತ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ. ಟಾಪ್ ಎಜುಕೇಟರ್ಸ್ ಜೊತೆಗೆ ನೀವು ಕಲಿಯಬಹುದು. ದೆಹಲಿ ಮತ್ತು ಹೈದರಾಬಾದ್ ಮಹಾದರಿಯಲ್ಲಿ ಕೋಚಿಂಗನ್ನು ನೀಡಲಾಗ್ತದೆ. ಇದು ನಮ್ಮ ಹೋಲ್ ಟೀಮ್, ಪ್ರತಿಯೊಂದು ವಿಷಯದ ವಿಷಯ ತಜ್ಞರಿಲ್ಲಿದ್ದಾರೆ. ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ಕೊಡ್ತಾರೆ. ಇನ್ನು ಮುಖ್ಯವಾದ ವಿಚಾರ, ಎವ್ರಿ ಸಂಡೇ 5ರಿಂದ 7ರವರೆಗೆ ಕೆ ಎಸ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಇರ್ತದೆ. ಇದರ ಸದುಪಯೋಗ ಪಡ್ಕೊಡ್ರಿ. ಲಾಕ್ಡೌನ್, ದೇರ್ ಈಸ್ ನೋ ಲಾಕ್ಡೌನ್ ಫಾರ್ ನಾಲೆಜ್. ಟೈಮನ್ನು ಸರಿಯಾಗಿ ಯುಟಿಲೈಸ್ ಮಾಡಿಕೊಡ್ರಿ. ಓಕೆ, ಟೈಮನ್ನು ಸರಿಯಾಗಿ ಯುಟಿಲೈಸ್ ಮಾಡಿಕೊಡ್ರಿ. ಏನು, ಪ್ರತಿದಿನವೂ ನಂದು ಯೂಟ್ಯೂಬ್ ಸೆಷನ್ಸ್ ಇರ್ತದೆ. ಕರ್ನಾಟಕ ಕರೆಂಟ್ ಅಫೇರ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಇಕಾಲಜಿ, ಆಮೇಲೆ ಕರ್ನಾಟಕನ ಸರ್ವೆ ಕುರಿತಾದ ವೀಡಿಯೋಸ್ ಇವೆ. ಇದನ್ನು ಕೂಡ ನೀವು ನೋಡ್ಬೋದು. ನನ್ನ ಹೆಸರಿನಿಂದ ನೀವು ಚಿದಾನಂದ್ ಅನ್ ಅಕಾಡೆಮಿ ಅಂತೇಳಿ ಸರ್ಚ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವೀಡಿಯೋಗಳು ಸಿಗ್ತವೆ, ನೀವು ವಾಚ್ ಮಾಡ್ಬೋದು. ಆಮೇಲೆ ನಮ್ಮ ಕೆ ಎಸ್ ಪ್ರಿಲಿಮ್ಸ್ಗಾಗಿ ನಮ್ಮ ಹೋಲ್ ಟೀಮ್ ಎಮ್ ಸಿ ಕ್ಯೂಸ್ ಟೆಸ್ಟ್ ಸೀರೀಸನ್ನು ಮಾಡಿಟ್ಟಿದ್ದಾರೆ. ಎಲ್ಲ ಪ್ಲೇಲಿಸ್ಟ್ ಇದೆ, ಅಲ್ಲಿ ಹೋಗಿ ನೀವು ಪ್ರತಿಯೊಂದು ವಿಷಯದ ಪ್ಲೇಲಿಸ್ಟನ್ನು ನೋಡ್ಬೋದು. ವಿಷಯವಾರು ಮಾಹಿತಿ ಇದೆ, ಈ ಮಾಹಿತಿಯನ್ನು ನೀವೆಲ್ಲರೂ ಪಡ್ಕೊಳ್ರಿ, ಸದುಪಯೋಗ ಮಾಡ್ಕೊಳ್ರಿ. ಆಮೇಲೆ ಪ್ಲೇಸ್ಟೋರ್ಗೆ ಹೋದರೆ ಅಲ್ಲಿ ನಿಮಗೆ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ನೀವು ಡೌನ್ ಸರ್ಚ್ ಮಾಡಿದ್ರೆ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಸಿಗ್ತದೆ. ಅಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಸ್ಟ್ರಕ್ಚರ್ಡ್ ಕೋರ್ಸ್, ನಮ್ಮ ಅನ್ ಅಕಾಡೆಮಿನ ಸ್ಟ್ರಕ್ಚರ್ಡ್ ಕ್ಲೋಸ್ ಕೋರ್ಸ್ ಪ್ಲಸ್ ಇದರ ಜೊತೆಗೆ ಸ್ಪೆಷಲ್ ಕ್ಲಾಸ್ ಕೂಡ ಸಿಗ್ತದೆ. ಸ್ಪೆಷಲ್ ಕ್ಲಾಸ್, ಡೈಲಿ ಸ್ಪೆಷಲ್ ಕ್ಲಾಸ್ ಇರ್ತದೆ ವಿಷಯವಾರು. ಸ್ಪೆಷಲ್ ಕ್ಲಾಸ್, ಆಮೇಲೆ ಸ್ಟ್ರಕ್ಚರ್ಡ್ ಕೋರ್ಸ್ ಇರ್ತದೆ. ನೀವು ಸ್ಟ್ರಕ್ಚರ್ಡ್ ಕೋರ್ಸ್ ನಾನು ತೊಗೋಬೇಕು ಅಂತಂದರೆ ಸಬ್ಸ್ಕ್ರಿಪ್ಷನ್ ಪಡ್ಕೋಬೇಕು. 1 ಮಂತ್, 3 ಮಂತ್, 6 ಮಂತ್, 12 ಮಂತ್. ಈಗ 1 ಮಂತ್ಗೆ 1,400 ಇದೆ, 3 ಮಂತ್ಗೆ 1,167 ಅಂದರೆ ಪರ್ ಮಂತ್ ಆಯಿತು. 3 ಮಂತ್ಗೆ 3,500, 6 ಮಂತ್ಗೆ ಪರ್ ಮಂತ್ 933 ಅಂದರೆ 5,600 ಆಯಿತು. 12 ಮಂತ್ಗೆ 583 ಇದೆ. ಓಕೆ, 7,000 ರುಪೀಸ್. ಓಕೆ, ನೀವು 7,000 ರುಪೀಸ್ ಅಂದರೆ 1 ಇಯರ್ ಕೋರ್ಸ್ ತೊಗೊಂಡಿದ್ದೀರಿ ಅಂತಂದರೆ ನಿಮಗಲ್ಲಿ 6,300 ಮಾತ್ರ ತುಂಬಬೇಕು. ಯಾಕಂದರೆ ನೀವು 10% ಡಿಸ್ಕೌಂಟನ್ನು ಪಡಿಬೇಕಾದ್ರೆ ನನ್ನ ಒಂದು ರೆಫರಲ್ ಕೋಡನ್ನು ಬಳಸಿರ್ತೀರಿ, ಚಿದು ಸರ್ ಲೈವ್. ಈ ರೆಫರಲ್ ಕೋಡನ್ನು ಬಳಸಿರಿ ಅಂತಂದರೆ ನಿಮಗೆ 10% ಡಿಸ್ಕೌಂಟ್ ಸಿಗ್ತದೆ. 7,000 ಇದು 6,300 ಆಗ್ತದೆ. ಆಮೇಲೆ ಫರ್ದರ್ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದರೆ ಜಾಯ್ನ್ ಮೈ ಟೆಲಿಗ್ರಾಮ್ ಚಾನಲ್. ಓಕೆ, ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೆ ನೀವು ಜಾಯ್ನ್ ಆಗಿ ಅಲ್ಲಿ ಮಾಹಿತಿಯನ್ನು ಪಡ್ಕೋಬೋದು. ಅಲ್ಲಿ ಡೈಲಿ ಅಪ್ಡೇಟ್ಗಳನ್ನು ನಾನು ಕೊಡ್ತಾ ಇದ್ದೀನಿ. ಓಕೆ, ಡೈಲಿ ಅಪ್ಡೇಟ್ಗಳನ್ನು ನೀವು ಇಲ್ಲಿ ಪಡ್ಕೊಳ್ಬೋದು. ವಿಷಯವನ್ನು ಶುರು ಮಾಡೋಣ. ಇಂಡಿಯನ್ ಜಿ ಪಿ ಎಸ್, ನಿಮ್ಗೆ ಗೊತ್ತಿರ್ತದೆ IRNSS ಆರ್ ನಾವಿಕ್, ಇದೆರಡು ಒಂದೇ, ಇವೇನು ಬೇರೆ ಬೇರೆ ಅಲ್ಲ. ಈಗ ನಾ ಹೇಳ್ತಕ್ಕಂಥ ವಿಷಯ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಂಬಂಧಪಟ್ಟಿದ್ದು. ಇದರಲ್ಲಿ ನಿಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲೆಲ್ಲಿ ವಿಷಯಕ್ಕೆ ಬರ್ತದೆ ಅಂದರೆ ಕೆ ಎ ಎಸ್ ಪ್ರಿಲಿಮ್ಸ್ ಪೇಪರ್ 2ಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕುರಿತಾದ 15 ಕ್ವಶನ್ಗಳಿರ್ತವೆ. ಅಲ್ಲಿ ಸ್ಪೇಸ್ ಟೆಕ್ನಾಲಜಿ ಕುರಿತಾದ ಕೂಡ ಕ್ವಶನ್ ಕೇಳ್ತಾನೆ. ಆಮೇಲೆ ಮೇನ್ಸ್ ಬಂತು ಅಂದರೆ ಕೆ ಎಸ್ ಮೇನ್ಸದ ವಿಷಯ ಯಾರ ಬಂತು ಅಂದರೆ ಜನರಲ್ ಸ್ಟಡೀಸ್ ಪೇಪರ್ 3. ಜನರಲ್ ಸ್ಟಡೀಸ್ ಪೇಪರ್ 3ಯಲ್ಲಿ ಕೂಡ ಪ್ರಶ್ನೆಗಳು ಬರ್ತವೆ. ಇಫ್ ಇನ್ ಕೇಸ್ ನೀವು IAS ಕೂಡ ಪ್ರಿಪ್ರೇಷನ್ ಮಾಡ್ತಿದ್ದೀರಿ ಅಂತಂದರೆ ಅಲ್ಲಿ ಪ್ರಿಲಿಮ್ಸ್ ಪೇಪರ್ 1ಗೆ, ಆಮೇಲೆ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 3ಗೆ ನಾ ಹೇಳ್ತಕ್ಕಂಥ ವಿಷಯ ನಿಮಗೆ ಬರ್ತದೆ. ಅಷ್ಟೇ ಅಲ್ಲದೆ PSI PC ಕೂಡ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಮುಂಬರ್ತಕ್ಕಂಥ SDA FDA PDO ಪರೀಕ್ಷೆಗಳು ಸಹಿತ ಟೆಕ್ನಾಲಜಿ ಕುರಿತಾದ ಕ್ವಶನ್ ಬರ್ತದೆ. ಅದಕ್ಕಾಗಿ ನೀವು ಅಡ್ವಾನ್ಸ್ ಆಗಿ ಪ್ರಿಪೇರ್ಡ್ ಇರಬೇಕು. ನಾನು ನಿಮ್ಮನ್ನು ಟೆಕ್ನಾಲಜಿಯಲ್ಲಿ ಸಂಪೂರ್ಣವಾಗಿ ಫಿಟ್ ಆ್ಯಂಡ್ ಫೈನ್ ಮಾಡಬೇಕು ಅಂಥೇಳಿ ಈ ವಿಷಯವನ್ನು ತೊಗೊಳ್ತಾ ಇದ್ದೀನಿ. ಲೆಟ್ಸ್ ಶುರು. ಇಲ್ಲಿ ಇಂಡಿಯನ್ GPS, ಏನಿದು ಇಂಡಿಯನ್ GPS? GPS ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. GPS ಅಂದರೆ ಏನು? ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಕನ್ನಡದಲ್ಲಿ ಏನಂತೀರಿ ಇದಕ್ಕೆ? ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂದರೆ, ಗ್ಲೋಬಲ್ ಅಂದರೆ ಜಾಗತಿಕ,
పొజిషన్ స్థాన పొజిషనింగ్ స్థానిక జాగతిక స్థానిక వ్యవస్థే జాగతిక ಸ್ಥಾನಿಕ ವ್ಯವಸ್ಥೆ ಅಂತ ಕರಿತೀವಿ. ಇದು ಜಿ ಪಿ ಎಸ್ ಅಂತಕ್ಕಂಥದ್ದು ಅಮೇರಿಕದ ವ್ಯವಸ್ಥೆ, ಅಮೇರಿಕದ ಯಾನ ನಿರ್ವಹಣಾ ವ್ಯವಸ್ಥೆ ಅಂತ ಕರಿತೀವಿ. ಅಮೇರಿಕದ ಯಾನ ನಿರ್ವಹಣಾ ವ್ಯವಸ್ಥೆ, ಅಮೇರಿಕದ ಯಾನ ನಿರ್ವಹಣಾ. ಯಾನ ನಿರ್ವಹಣೆ ಅಂತಂದ್ರೆ ಏನು? ಯಾನ ಅಂದರೆ ಸ್ಪೇಸ್, ತಿಳ್ತಾ, ನ್ಯಾವಿಗೇಷನ್ ಅಂತ ಕರಿತೀವಿ ಅಮೇರಿಕದ ವ್ಯವಸ್ಥೆ. ಈ ಜಿ ಪಿ ಎಸ್ನಲ್ಲಿ ಎರಡು ಸಿಸ್ಟಮ್ಗಳು ಬರ್ತದೆ, ಎರಡು ವ್ಯವಸ್ಥೆಗಳು, ಟೂ ಸಿಸ್ಟಮ್ಸ್ ಆಗ್ತವೆ. ಒಂದು ಎಸ್ ಪಿ ಎಸ್, ಎರಡನೇದು ಪಿ ಪಿ ಎಸ್. ಏನಿದು ಎಸ್ ಪಿ ಎಸ್? ಎಸ್ ಪಿ ಎಸ್ ಅಂತಂದರೆ ಸ್ಟ್ಯಾಂಡರ್ಡ್ ಪೊಜಿಷನಿಂಗ್ ಸಿಸ್ಟಮ್. ಓಕೆ, ಸ್ಟ್ಯಾಂಡರ್ಡ್ ಪೊಜಿಷನಿಂಗ್ ಸಿಸ್ಟಮ್. ಪಿ ಪಿ ಎಸ್ ಅಂತಂದರೆ ಪ್ರಿಸಿಷನ್ ಪೊಜಿಷನಿಂಗ್ ಸಿಸ್ಟಮ್. ಓಕೆ, ಡಿಫ್ರೆನ್ಸ್ ಏನು? ಈ ಎಸ್ ಪಿ ಎಸ್ ಅಂತಂದು ನಾಗರಿಕರಿಗೆ, ನಮಗೆ ನಿಮಗೆಲ್ಲ ಹೆಲ್ಪ್ ಆಗ್ತದೆ. ಯಾವ ರೀತಿ ಹೆಲ್ಪ್ ಆಗ್ತದೆ? ನೀವು ಜಸ್ಟ್ ಈಗ ಮೊಬೈಲ್ನಲ್ಲಿ ಮ್ಯಾಪ್ ಇರ್ತದಲ್ಲ, ಯಾವುದೋ ಪ್ಲೇಸಿಗೆ ಹೋಗ್ಬೇಕಾದ್ರೆ ಮಾಡಬೇಕಾದ್ರೆ, ಎಸ್ ಓಕೆ, ನೀವು ಮ್ಯಾಪನ್ನು ಲೊಕೇಶನ್ ನೋಡಿ ಇದೇ ಜಾಗ ಇದೇ ಸ್ಥಳ ಅಂತ ಹೇಳಿ ನೋಡ್ತಿರಲ್ಲ, ಸೇಮ್ ಅದೇ ರೀತಿ ಲೊಕೇಶನ್ ಮೇಲೆ ನೀವು ಬಳಸ್ಕೊಳ್ತೀರಿ. ನಾವೆಲ್ಲ ಕಾಮನ್ ಆಗಿ ಏನು ಬಳಸ್ತೀವೋ ಅದು ಎಸ್ ಪಿ ಎಸ್. ಅದು ಇನ್ನು ಪಿ ಪಿ ಎಸ್ ಅಂದರೆ ಇಟ್ಸ್ ಜಸ್ಟ್ ಅಥೋರೈಸ್ಡ್ ಆಕ್ಸೆಸ್, ಅಥೋರೈಸ್ಡ್. ಯಾರು ದೃಢೀಕರಣ ಮಾಡ್ಕೊಂತಿರ್ತಾರೋ ಅವರಷ್ಟೇ. ಫಾರ್ ಎಕ್ಸಾಂಪಲ್ ಯಾವುದು? ಡಿಫೆನ್ಸ್. ಓಕೆ, ಮಾಹಿತಿ ಕಳವಾಗಬಾರ್ದು ಅನ್ನೋ ಕಾರಣಕ್ಕೆ ಎರಡೆರಡು ಸಿಸ್ಟಮ್ಗಳನ್ನ ಇಟ್ಟಿರ್ತಾರೆ. ಹಾಗಾದರೆ ಜಿ ಪಿ ಎಸ್ ಯಾವುದನ್ನು ಆಧರಿಸಿ ಕೆಲಸ ಮಾಡ್ತದೆ, ಯಾವುದ್ರ ಮೇಲೆ? ಈ ಜಿ ಪಿ ಎಸ್ ಮಾಡ್ತಕ್ಕಂಥದ್ದು ಮುಖ್ಯವಾಗಿ ಒಂದು ಮೂರು ವಿಚಾರ: ದೂರ, ಸಮಯ ಮತ್ತು ಸ್ಥಳ. ದೂರ, ಸಮಯ, ಸ್ಥಳ, ಡಿಸ್ಟನ್ಸ್. ಓಕೆ, ಪ್ಲೇಸ್, ಆಮೇಲೆ ಟೈಮ್. ಫಾರ್ ಎಕ್ಸಾಂಪಲ್, ನೀವೀಗ ಎಲ್ಲೇ ಹೊರಟಿದ್ದೀರಿ, ಇದು ನಿಮ್ಮ ಡೆಸ್ಟಿನೇಷನ್ ಇದೆ, ನೀವಿಲ್ಲಿದ್ದೀರಿ ಈಗ. ಓಕೆ, ನೀವಿಲ್ಲಿದ್ದೀರಿ, ನೀವು ಈ ಪ್ಲೇಸ್ಗೆ ಹೋಗಬೇಕಾಗಿದೆ ಅಂತ ಅನ್ಕೊಡ್ರಿ. ಇಲ್ಲಿ ಯಾವುದೋ ಒಂದು ಪ್ಲೇಸ್ ಇದೆ, ಇದು ಎ ಅಂದ್ಕೊಡ್ರಿ, ಇದು ಬಿ ಅಂದ್ಕೊಡ್ರಿ, ಹೆಂಗೋ ನೀವು ಪ್ಲೇಸ್ ಅದು ಅಂದ್ಕೊಡ್ರಿ. ಇಲ್ಲಿ ನೀವು ಇಲ್ಲಿ ಬಂದಿದ್ದೀರಿ, ಯಾಕಡೆ ಹೋಗ್ಬೇಕಂತ ಗೊತ್ತಿಲ್ಲ. ಈ ಕಡೆ ಒಂದು ರೋಡ್ ಇದೆ, ಈ ಕಡೆ ಒಂದು ರೋಡ್ ಇದೆ, ಈ ಕಡೆ ರೋಡ್ ಇದೆ, ಈ ಕಡೆ ರೋಡ್ ಇದೆ, ಈ ಕಡೆ ಒಂದು ರೋಡ್ ಇದೆ, ಈ ಕಡೆ ಹಿಂಗೆ ರೋಡ್ ಹೋಗ್ತದೆ, ಈ ಕಡೆ ಹಿಂಗೆ ರೋಡ್ಗಳು ಅದಾವ. ಆ್ಯಕ್ಚುಲಿ ಯಾಕಡೆ ಹೋಗ್ಬೇಕು, ಏನು ಮಾಡಬೇಕು ನಿಮಗೆ ಗೊತ್ತಿಲ್ಲ, ಯಾರು ಕೇಳಿದ್ರು ಹೇಳಲ್ಲ. ನೀವೇನು ಮಾಡ್ತಿರುವಾಗ ನಿಮ್ಮ ಮೊಬೈಲನ್ನು ಓಪನ್ ಮಾಡಿ ಅದರಲ್ಲಿ ಸರ್ಚ್ ಮಾಡ್ತೀರಿ. ಓಕೆ, ನಾನು ಬಿ ಪ್ಲೇಸಿಗೆ ಹೋಗಬೇಕು ಅಂತ ಸರ್ಚ್ ಮಾಡಿದಾಗ ಕರೆಕ್ಟಾಗಿ ಅದು ನಿಮಗೆ ಇಲ್ಲಿಂದ ಈಗ ಲೊಕೇಶನ್ ತೋರಿಸ್ತದೆ. ಓಕೆ, ಇಲ್ಲಿ ಇಲ್ಲಿ ನಿಮ್ಮ ಪ್ಲೇಸ್ ಅಂತ ತೋರಿಸ್ತದೆ. ಇಲ್ಲಿ ನೋಡಿರಿ, ಒಂದು ಇಲ್ಲಿಂದ ಎಷ್ಟು ಕಿಲೋಮೀಟರ್? ಇದೊಂದು 50 ಕಿಲೋಮೀಟರ್ ಅಂತ ಅಂದ್ಕೊಳ್ಳೋಣ. ಓಕೆ, 50 ಕಿಲೋಮೀಟರ್ ಡಿಸ್ಟೆನ್ಸ್ ಗೊತ್ತಾಯಿತು. ಆಮೇಲೆ ಪ್ಲೇಸ್ ನೀವೆಲ್ಲಿದ್ದೀರಿ ಅದೆಲ್ಲಿದ್ದೀರಿ ಗೊತ್ತಾಯಿತು. ಇನ್ನು ಡಿಸ್ಟೆನ್ಸ್ ಆಯಿತು, ಪ್ಲೇಸ್ ಆಯಿತು. ಇನ್ನು ಈ ಒಂದು ಅವಧಿಯನ್ನು ಮುಟ್ಲಿಕ್ಕೆ ನಿಮಗೆ ಎಷ್ಟು? 1 ಅವರ್ ಬೇಕು ಅನ್ನೋದನ್ನು ಕೂಡ ಹೇಳ್ತದೆ. ಓಕೆ, ಟೈಮ್ ಹೇಳ್ತದೆ, ಪ್ಲೇಸ್ ಎಲ್ಲಿದ್ದೀರಿ ಅಂತ ಹೇಳ್ತದೆ, ಎಲ್ಲಿ ಹೋಗಬೇಕು ಅಂತ ಹೇಳ್ತದೆ. ಆಮೇಲೆ ಆ ಒಂದು ದೂರವನ್ನು ಕೂಡ ಹೇಳ್ತದೆ. ಓಕೆ, ಅದಕ್ಕೆ ಜಿ ಪಿ ಎಸ್, ಡಿಸ್ಟನ್ಸ್, ಪ್ಲೇಸ್, ಟೈಮ್, ಇವೆಲ್ಲವನ್ನು ಆಧರಿಸಿ ಕೆಲಸವನ್ನು ಮಾಡ್ತದೆ. ಓಕೆ, ಜಸ್ಟ್ ಲೊಕೇಶನ್ ಫೈಂಡಿಂಗ್ ನಿಮಗೆಲ್ಲ ಗೊತ್ತಿರುತ್ತೆ, ಮ್ಯಾಪ್ ಎಲ್ಲ ಯೂಸ್ ಮಾಡಿರ್ತೀರಿ, ಆಲ್ಮೋಸ್ಟ್ ಗೊತ್ತಿರುತ್ತೆ ನಮ್ಮ ಮೊಬೈಲಿದ್ದವರೆಲ್ಲ ಪ್ರತಿಯೊಬ್ಬರು ಯೂಸ್ ಮಾಡಿರ್ತೀರಿ. ಓಕೆ, ಮತ್ತು ಸಿಂಪಲ್ ಮೊಬೈಲ್ ಬರಲ್ಲ, 110 ಅಂತ ಮೊಬೈಲ್ ಬರೋಂಗಿಲ್ಲ, ಸ್ಮಾರ್ಟ್ಫೋನ್ ಇರ್ತದಲ್ಲ ಅಲ್ಲಿ ಬರ್ತದೆ. ಓಕೆ, ಇದು ಜಿ ಪಿ ಎಸ್ ಆಯಿತು. ಎಸ್ ಪಿ ಎಸ್, ಪಿ ಪಿ ಎಸ್ ನೋಡ್ರಿ. ಓಕೆ, ಇಲ್ಲಿ ನೋಡಿದ್ರಿ, ಎಸ್ ಪಿ ಎಸ್ ನೋಡಿದ್ರಿ, ಪಿ ಪಿ ಎಸ್ ನೋಡಿದ್ರಿ. ಇನ್ನು ಇಂಡಿಯನ್ ಜಿ ಪಿ ಎಸ್ ಕುರಿತಾಗಿ ನೋಡೋಣ. ಓಕೆ, ಜಿ ಪಿ ಎಸ್ ಆಯಿತು. ಇನ್ನು ಇಂಡಿಯನ್ ಜಿ ಪಿ ಎಸ್ ಕ್ಲಿಯರಾಗಿ ನೋಡ್ತಾ ಹೋಗೋಣ. ಇಂಡಿಯನ್ ಜಿ ಪಿ ಎಸ್ ಅಂದರೆ ಭಾರತದ ಜಿ ಪಿ ಎಸ್ ಯಾವ್ಯಾವು? ಯಾವ್ಯಾವಲ್ಲ, ಒಂದೇ ಇದೆ, ಐ ಆರ್ ಎನ್ ಎಸ್ ಎಸ್, ಆರ್ ಇದಕ್ಕೆ ಇನ್ನೊಂದು ಹೆಸರು ನಾವಿಕ್, ಐ ಆರ್ ಎನ್ ಎಸ್ ಎಸ್ ನಾವಿಕ್. ಏನು ಐ ಆರ್ ಎನ್ ಎಸ್ ಎಸ್? ಸಿಂಪಲ್, ಐ ಆರ್ ಎನ್ ಎಸ್ ಎಸ್ ಅಂತಂದರೆ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಕನ್ನಡದಲ್ಲಿ ಭಾರತೀಯ ರೀಜನಲ್ ಅಂದರೆ ಪ್ರಾದೇಶಿಕ, ನ್ಯಾವಿಗೇಷನ್ ಅಂದರೆ ಯಾನ ನಿರ್ವಹಣೆ. ಫಸ್ಟ್ ಹೇಳಿದ್ದೀನಿ, ಯಾನ ನಿರ್ವಹಣೆ ಅಂದರೆ ಟೋಟಲ್ ಸ್ಪೇಸ್ ಬಂತು, ಯಾನ ನಿರ್ವಹಣೆ ನಮ್ಮನ್ನು ಹಿಡ್ಕೊಂಡು. ಆಮೇಲೆ ಸ್ಯಾಟಲೈಟ್ ಅಂದರೆ ಉಪಗ್ರಹ ಸಿಸ್ಟಮ್ ವ್ಯವಸ್ಥೆ. ಭಾರತೀಯ ಪ್ರಾದೇಶಿಕ ಯಾನ ನಿರ್ವಹಣ ಉಪಗ್ರಹ ವ್ಯವಸ್ಥೆ. ಇಲ್ಲಿ ಪ್ರಾದೇಶಿಕ ಯಾಕೆ ಬಂತು?
ನೋಡ್ರಿ ಜಿ ಪಿ ಎಸ್ ಅಮೇರಿಕದ ಜಿ ಪಿ ಎಸ್ ಏನಿದನು ಅದರ ಸಹಕಾರ ಅಮೇರಿಕನೂ ಪಡ್ಕೋತದೆ, ನಮ್ಮ ಇಂಡಿಯಾದವ್ರು ಪಡ್ಕೋತೀವಿ, ಇಡೀ ಜಗತ್ತು ಜಿ ಪಿ ಎಸ್ ಸೇವೆಯನ್ನು ಪಡ್ಕೋತದೆ. ಬಟ್ ನಾವು ಅವೇರ್ನೆಸ್ಸಸ್ ಏನು ಮಾಡ್ತಿದ್ದೆವು, ಈ ಸೇವೆ ಪ್ರಾದೇಶಿಕ ಅಂದರೆ ಕೇವಲ ಭಾರತಕ್ಕೆ ಮಾತ್ರ ಸೀಮಿತ, ಪ್ರಾದೇಶಿಕ ಅಂತಂದರೆ ಕೇವಲ ಭಾರತಕ್ಕೆ ಸೀಮಿತ ಈ ಪಾಯಿಂಟ್ ಗೊತ್ತಿರಲಿಲ್ಲ, ಅದಕ್ಕಾಗಿ ಏನೋ ಪ್ರಾದೇಶಿಕ ಅಂತೀವಿ. ಇನ್ನೊಂದೇನು ನಾವಿಕ್, ಏನು ನಾವಿಕ್ ಅಂತಂದರೆ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್. ನ್ಯಾವಿಗೇಷನ್ ಯಾವ ನಿರ್ವಹಣೆ ಗೊತ್ತು, ಇಂಡಿಯನ್ ಭಾರತೀಯ ಕಾನ್ಸ್ಟಲೇಷನ್ ಅಂದ್ರೆ ನಕ್ಷತ್ರ ಪುಂಜ ಅಂತ ಕರಿತೀವಿ. ಇದನ್ನು ಹೆಂಗೆ ಅನ್ಬೋದು ಅಂದರೆ ಭಾರತವೆಂಬ ನಕ್ಷತ್ರ ಪುಂಜದಲ್ಲಿ ಯಾನ ನಿರ್ವಹಣೆ ಅಂತ ಅನ್ಬೋದು. ಯಾನ ನಿರ್ವಹಣೆ ಭಾರತವೆಂಬ ನಕ್ಷತ್ರ ಪುಂಜದಲ್ಲಿ ಯಾನ ನಿರ್ವಹಣೆ ಅಂತೇಳಿ ಕರಿಬೋದು. ಹಾಗಾದರೆ IRNSS ಈ ಹೆಸರಿತ್ತು ಮೊದಲು, ಈ IRNSS ಹೆಸರನ್ನು ನಾವಿಕ್ ಅಂತೇಳಿ ಚೇಂಜ್ ಮಾಡಿದವ್ರು ಯಾರು, IRNSS ನಾವಿಕ್ ಎಂದು ಹೆಸರನ್ನಿಟ್ಟವರು ಯಾರು ಅಂತಂದರೆ, ಇದು ಯಾವಾಗ ಇಟ್ಟರು ಅಂದರೆ 2016 IRNSS ನಾವಿಕ್ ಅಂತೇಳಿ ಹೆಸರಿಟ್ಟಿದ್ದು 2016 ಯಾರು ಅಂದರೆ ಆಗಿನ ಪ್ರಧಾನಿಗಳಿಗಿಂತ ನರೇಂದ್ರ ಮೋದಿ, ಪ್ರಸ್ತುತ ಕೂಡ ಇವರೇ ಇದ್ದಾರೆ, ತಿಳಿತಾ, ಪ್ರಧಾನಿ ನರೇಂದ್ರ ಮೋದಿ. ಓಕೆ, IRNSS ನಾವಿಕ್ ಅಂತೇಳಿ ಹೆಸರಿಟ್ಟವರು 2016 ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ, ಪ್ರಸ್ತುತ ಕೂಡ ಇವರೇ ಪ್ರಧಾನಮಂತ್ರಿ ಆಗಿರ್ತಾರೆ. ಇಲ್ಲಿ ಸಿಂಪಲ್, ಹಾಗಾದರೆ ಇದು ವರ್ಕ್ ಮಾಡ್ತಕ್ಕಂಥದ್ದು ರೀತಿ ಹೇಗೆ, ಏನಿದೆ ಇಲ್ಲಿ ನೋಡಿರಿ, ಮಸ್ಟ್ ಆ್ಯಂಡ್ ಶುಡ್ ಕೆಲಸ ಮಾಡಬೇಕು ಅಂತಂದರೆ ಸ್ಯಾಟಲೈಟ್ ಇರಲೇಬೇಕು. ಈ ಪ್ರತಿಯೊಂದು, ಈಗ ಇದು ಭೂಮಿ ಇದೆ ಅಂತ ಅಂದ್ಕೊಡ್ರಿ, ಓಕೆ, ಇಲ್ಲಿ ಮೇಲೆ ಇದರ ಸುತ್ತೆಲ್ಲ ಕಕ್ಷೆಗಳಿವೆ, ಓಕೆ, ಈ ಕಕ್ಷೆಗಳಲ್ಲೆಲ್ಲ ಕೂಡ ಸ್ಯಾಟಲೈಟ್ ಇವೆ, ಇಲ್ಲಿ ಸ್ಯಾಟಲೈಟ್ ಇದೆ ಅಂತ ಅಂದ್ಕೊಡ್ರಿ, ಇದು ಮಾಹಿತಿಯನ್ನು ಕೊಡ್ತದೆ, ಇಲ್ಲೊಂದು ಸ್ಯಾಟಲೈಟ್ ಇದ್ದರೆ ಇದು ಮಾಹಿತಿ ಕೊಡ್ತದೆ, ಇಲ್ಲಿ ಸ್ಯಾಟಲೈಟ್ ಇದ್ದರೆ ಇದು ಮಾಹಿತಿ, ಈ ರೀತಿ ಬೇರೆ ಬೇರೆ ಕಕ್ಷೆಗಳಲ್ಲಿ ಬೇರೆ ಬೇರೆ ಸ್ಯಾಟಲೈಟ್ ಇದ್ದಿರ್ತವೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿರಿ, ಇದು ಭೂಮಿ, ಇದು ಕಕ್ಷೆ, ಓಕೆ, ಇದು ಕಕ್ಷೆ, ಈ ರೀತಿ ಕಕ್ಷೆ, ಇವೆಲ್ಲ ಏನು ಅಂತ ಹೇಳ್ತಾನೆ, ಇವೆಲ್ಲ ಸ್ಯಾಟಲೈಟ್ ಮಾಹಿತಿಯನ್ನು ಭೂಮಿಗೆ ರವಾನೆ ಮಾಡ್ತವೆ. ಇಲ್ಲಿ ನೋಡಿರಿ, ಇದು ಭೂಮಿ, ಓಕೆ, ಈ ಕಕ್ಷೆ ಕಾನ್ಸ್ಟಂಟ್ ಆಗಿರ್ತದೆ, ಓಕೆ, ಇದನ್ನು ಭೂಸ್ಥಿರ ಕಕ್ಷೆ ಅಂತ ಕರಿತೀವಿ. ಭೂಸ್ಥಿರ ಕಕ್ಷೆ ಇದು ಭೂಮಿಯಿಂದ 36,000 ಕಿಲೋಮೀಟರ್ ದೂರದಲ್ಲಿ ಇರ್ತದೆ. ಅಪ್ರಾಕ್ಸಿಮೇಟ್ 35,780 ಸಮಥಿಂಗ್ ಇರ್ತದೆ, ಅದನ್ನು 36,000 ಮಾಡ್ತೀವಿ ನಾವು. ಇನ್ನೊಂದು ಬರ್ತದೆ ಕಕ್ಷೆ ಈ ರೀತಿ, ಇದಕ್ಕೆ ಜಿಯೋ ಸಿಂಕ್ರೋನಸ್ ಅಂತ ಕರಿತೀವಿ, ಭೂಮೇಳಕ ಕಕ್ಷೆ ಅಂತ ಕರಿತೀವಿ. ಓಕೆ, ಕ್ಲಿಯರ್ ಆಗಿ ಹೇಳಬೇಕು ಅಂತಂದರೆ, ಓಕೆ, ಇಲ್ಲಿ ನೋಡಿ, ಇದು ಭೂಮಿ, ಓಕೆ, ಇದು 36,000 ಕಿಲೋಮೀಟರ್ ದೂರದ ಯಾವ ಕಕ್ಷೆ, ಭೂಸ್ಥಿರ ಕಕ್ಷೆ 36K ಅಂದರೆ 36,000 ಕಿಲೋಮೀಟರ್. ಓಕೆ, ಇಲ್ಲಿ ಉಪಗ್ರಹ ಇದೈತಿ ಅಂತ ಅಂದ್ಕೊಡ್ರಿ, ಇದು ಉಪಗ್ರಹ, ಇದು ಈ ಕಕ್ಷೆಯಲ್ಲಿ ಸುತ್ತದೆ, ಈ ಕಕ್ಷೆ ಬಿಟ್ಟು ಹೊರಗೆ ಚಲಿಸುವುದಿಲ್ಲ, ಕಾನ್ಸ್ಟಂಟಾಗಿ ಚಲಿಸ್ತದೆ. ಇನ್ನು ಜಿಯೋಸಿಂಕ್ರೋನಸ್ ಅಂತ ಬಂದಾಗ, ಇಲ್ಲಿ ಒಂದು ಸ್ಯಾಟಲೈಟ್ ಇದೆ, ಇಲ್ಲಿ ಒಂದು ಸ್ಯಾಟಲೈಟ್ ಅಂತ ಅಂದ್ಕೊಡ್ರಿ, ಇದು ಈ ಕಡೆ ಚಲಿಸ್ತಾ ಹೀಗೆ ಬರ್ತದೆ, ಮತ್ತು ಇದು ಚಲಿಸ್ತಾ ಈ ಕಡೆ ಬರ್ತದೆ, ಅಂದರೆ 36,000 ಕಿಲೋಮೀಟರ್ ದೂರ ಹೋಗಿ ಮತ್ತೆ ಭೂಮಿಯನ್ನು ಸಂಪಂದು ಮತ್ತೆ ದೂರ ಹೋಗ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಈ ರೀತಿ ಮತ್ತು ಚಲಿಸ್ತಾ ಬಂದು ಈ ರೀತಿ ಹೋಗ್ತದೆ, ಇದು ಸಿಂಕ್ರೋನಸ್, ಸಿಂಕ್, ಭೂಮೇಳಯಕ, ಈ ಕಕ್ಷೆ ಭೂಮೇಳಯಕ, ಓಕೆ, ಇದು ಕೂಡ 36,000 ಕಿಲೋಮೀಟರ್ ದೂರನೇ ಇರ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿರಿ, ಎಸ್, ಈ ರೀತಿ, ಇದು ಕಾನ್ಸ್ಟಂಟ್, ಇದು ಭೂ ಸ್ಥಿರ ಕಕ್ಷೆ, ಇದು ಭೂಮೇಳಯಕ, ಓಕೆ, ಎಸ್, ಭೂಮೇಳಯಕ ಅರ್ಥ ಆಗ್ತದೆ ಅಂತ ಅನ್ಕೋತೀನಿ. ಹಾಗಾದರೆ ಎಷ್ಟು ಸ್ಯಾಟಲೈಟ್ಸ್ ಇದೆ ನೋಡೋದಾಯಿತು ಅಂದರೆ, ಒಟ್ಟು ನಾವು IRNSS ಹಾರಿಸಿರುವ ಉಪಗ್ರಹಗಳು, IRNSS ಅವ್ರ ನಾವಿಕಾಗಿ ಹಾರಿಸಿರುವ
ಒಟ್ಟು ಉಪಗ್ರಹಗಳು 9. ಬಟ್ ಇದರಲ್ಲಿ ಎರಡು ವಿಫಲ ಆಯಿತು, ಸಾರಿ ಹಾರಿಸಿರುವ ಒಟ್ಟು ಉಪಗ್ರಹಗಳು 9, ಬಟ್ ಇದರಲ್ಲಿ ವಿಫಲ ಎರಡು ವಿಫಲ ಅದು. ಓಕೆ, ಒಂದು ಐಆರ್ಎನ್ಎಸ್ಎಸ್ 1A ಅಂತೇಳಿ ಹಾರಿಸಿದ್ವಿ 2013. 1A ಇದು ಅಟೋಮಿಕ್ ಕ್ಲಾಕ್, ಅಟೋಮಿಕ್ ಕ್ಲಾಕ್ ಫೇಲಾಗಿ ಇದು ಕಾರ್ಯಾಚರಣೆ ನಿಲ್ಲಿಸ್ತು. ಆಮೇಲೆ ಮತ್ತೊಂದು ಉಪಗ್ರಹ ಉಡಾಯಿಸಬೇಕಾದ್ರೆ, ಓಕೆ 1H ಅದು, ಅದು ಉಡಾಯಿಸಬೇಕಾದ್ರೆ ವಿಫಲ ಆಯಿತು, ಉಡಾಯಿಸಬೇಕಾದ್ರೆ ವಿಫಲ ಆಗಿಬಿಡ್ತದೆ. ಓಕೆ, ಉಡಾವಣೆ ವಿಫಲ, ಉಡಾವಣೆ ವಿಫಲ ಆಯಿತು. ಓಕೆ, ಹಾಗಾಗಿ 9 ಉಪಗ್ರಹಗಳಲ್ಲಿ 2 ಹೋದವು, ಒಟ್ಟು ಕೆಲಸ ಮಾಡ್ತಿರ್ತಕ್ಕಂಥ ಉಪಗ್ರಹವು 7, ಒಟ್ಟು ಉಪಗ್ರಹ ಕೆಲಸ ಮಾಡ್ತಿರ್ತಕ್ಕಂಥವು 7. ಈ 7 ಉಪಗ್ರಹಗಳಲ್ಲಿ ನಾನು ಹೇಳಿದೆ ಜಿಯೋ ಸ್ಟೇಷ್ನರಿ, ಜಿಯೋ ಸಿಂಕ್ರೋನಸ್. ಇಲ್ಲಿ ಜಿಯೋ ಸ್ಟೇಷ್ನರಿ ಎಷ್ಟು ಅಂತಂದರೆ 3 ಉಪಗ್ರಹಗಳು, ಜಿಯೋ ಸಿಂಕ್ರೋನಸ್ ಉಪಗ್ರಹಗಳು 4. ಇಲ್ಲಿ ನೋಡಿ, ಎಸ್ ಹೇಳಿದ್ನಿಲ್ಲ, ಈ ರೀತಿ ಚಲಿಸ್ತಕ್ಕಂಥವು ಕರೆಕ್ಟಾಗಿ ಕಾನ್ಸ್ಟೆಂಟಾಗಿ ಭೂಸ್ಥಿರದ ಸುತ್ತ ಅಂದರೆ ಭೂಸ್ಥಿರವಾಗಿ ಚಲಿಸ್ತಕ್ಕಂಥವು 3 ಉಪಗ್ರಹಗಳು. ಈ ರೀತಿ ಏನು ಚಲಿಸ್ತಾ ಇವೆಲ್ಲ ಇಂಥವೆಷ್ಟು 4, 3 ಜಿಯೋ ಸ್ಟೇಷ್ನರಿ, 4 ಜಿಯೋ ಸಿಂಕ್ರೋನಸ್. ಎಸ್, ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ, ಎಸ್ ಈ ರೀತಿ ಇದು ಇದು ಏನು ಇವು ಜಿಯೋ ಸ್ಟೇಷ್ನರಿ, ಇದು ಜಿಯೋ ಸ್ಟೇಷ್ನರಿ ಭೂಸ್ಥಿರ, ಭೂಸ್ಥಿರ ಇವೇನು 8 ಟೈಪ್ ಇದೆಲ್ಲ ಇವೇನು ಜಿಯೋ ಸಿಂಕ್ರೋನಸ್, ಜಿಯೋ ಸಿಂಕ್ರೋನಸ್. ಓಕೆ, ಐ ಹೋಪ್ ಪಾಯಿಂಟ್ ಗೊತ್ತಾಯ್ತು ಅನ್ಕೋತೀನಿ. 4 ಜಿಯೋ ಸಿಂಕ್ರೋನಸ್, 4 ಜಿಯೋ ಸಿಂಕ್ರೋನಸ್, 3 ಜಿಯೋ ಸ್ಟೇಷ್ನರಿ. ಇದಕ್ಕೆ ಒಟ್ಟು ಖರ್ಚು ಮಾಡತಕ್ಕಂಥದ್ದು 1420 ಕೋಟಿ, 1420 ಕೋಟಿ. ಇದನ್ನು ರೆಡಿ ಮಾಡತಕ್ಕಂಥವರು ಇಸ್ರೋ, ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆ ಇಸ್ರೋ ಸಂಸ್ಥೆ ಇದನ್ನು ರೆಡಿ ಮಾಡಿದೆ. ಇಸ್ರೋ ಅಂತಂದರೆ ಫುಲ್ ಫಾರ್ಮ್ ಬಂತು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಓಕೆ, ಹಿಂದಿನ ವಿಡಿಯೋದಲ್ಲಿ ಆದರೂ ನಾನು ಇಸ್ರೋ ಬಗ್ಗೆ ಹೇಳಿದ್ದೀನಿ. 1969 ಸ್ಥಾಪನೆ, 1969 ಅಂದರೆ ಮೇನ್ಲಿ ಆಗಿದ್ದು 1962. ಅವಾಗ ಮೊದಲು ಇಂಕೋಸ್ಪಾರ್ ಅಂತೇಳಿ ಹೆಸರಿತ್ತು, ಇಂಕೋಸ್ಪಾರ್ ಅಂತೇಳಿ ಹೆಸರಿತ್ತು. ಆಮೇಲೆ 69 ಇಸ್ರೋ ಅಂತೇಳಿ ಬದಲಾಯಿತು. ಓಕೆ, ಇದರ ಕುರಿತಾಗಿ ಮಾಡಿದ್ವಿ. ನಮ್ಮ ಇಸ್ರೋ ಭಾರತ ಸರ್ಕಾರದ ಸಹಕಾರದೊಡನೆ, ಇಸ್ರೋ ಪ್ಲಸ್ ಭಾರತ ಸರ್ಕಾರದ ಸಹಕಾರದೊಡನೆ 1420 ಕೋಟಿ ವೆಚ್ಚದಲ್ಲಿ ಆಲ್ರೆಡಿಗ IRNSS ಸೇವೆಯನ್ನು ನೀಡ್ತಾ ಇದೆ. ಓಕೆ, ಇನ್ನು ಕ್ಲಿಯರಾಗಿ ನೋಡ್ಕೋತ ಬರೋಣ. ಇಲ್ಲಿ ನಾವೀಗ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರೋದು ಕ್ವಾಲ್ಕಮ್ ಸ್ನ್ಯಾಪ್ ಡ್ರ್ಯಾಗನ್ ಅಂತ ಹೇಳಿದ್ದೆ. ಈ ಕ್ವಾಲ್ಕಮ್ ಚಿಪ್ಸೆಟ್ ಅಂತಕ್ಕಂಥ ಒಂದು ಕಂಪನಿ, ಕ್ವಾಲ್ಕಮ್ ಚಿಪ್ಸೆಟ್ ಆಲ್ರೆಡಿಗ ಇಸ್ರೋದೊಡನೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಯಾಕೆ ಒಪ್ಪಂದ ಅಂತಂದರೆ, ನೀವು ಕರೆಂಟ್ ಅಫೇರ್ಸನ್ನು ಓದಿದ್ರಿ ಅಂದರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಿರ್ತದೆ ಏನು ಅಂತಂದರೆ, ಇಸ್ರೋವನ್ನು ಸ್ಮಾರ್ಟ್ ಫೋನ್ಗಳಲ್ಲಿ ಅಳವಡಿಕೆ ಮಾಡ್ಕೋಬೇಕು ಅಂಥೇಳಿ, ಮೊಬೈಲ್ ಅಂದರೆ ಸ್ಮಾರ್ಟ್ ಫೋನ್ಗಳಲ್ಲಿ ಅಳವಡಿಕೆ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಇಸ್ರೋ ಕ್ವಾಲ್ಕಮ್ ಚಿಪ್ಸೆಟ್ ನೋಡೇ ಒಪ್ಪಂದ ಮಾಡ್ಕೊಂಡಿದೆ. ಈ ಮೂಲಕ ಶಿಯೋಮಿ ಅಂತಕ್ಕಂಥ ಸ್ಮಾರ್ಟ್ಫೋನಲ್ಲಿ, ಶಿಯೋಮಿ ಸ್ಮಾರ್ಟ್ಫೋನ್ ನೀವೆಲ್ಲ ಬಳಸ್ತೀರಿ, MI, ಓಕೆ, ಶಿಯೋಮಿ ಸ್ಮಾರ್ಟ್ಫೋನಲ್ಲಿ ಈ ಒಂದು IRNSS ಅಥವಾ ನಾವಿಕನ ಮೊದಲ ಸೇವೆ ಸಿಗಲಿದೆ ಶಿಯೋಮಿ ಸ್ಮಾರ್ಟ್ಫೋನ್ಗಳಲ್ಲಿ. ಓಕೆ, ಐ ಹೋಪ್ ತಿಳಿತಾ, ಅಂದರೆ ನಿಮಗೆ ಪ್ರಶ್ನೆ ಬರ್ಬೋದು ಎಲ್ಲ ಸ್ಮಾರ್ಟ್ಫೋನ್ಗಳಲ್ಲಿ ನಾವಿಕನ ಸೇವೆಯನ್ನು ಒದಗಿಸಬೇಕು ಅಂಥೇಳಿ ಯಾವ ಒಂದು ಕಂಪ್ನಿ ಜೊತೆ ಒಪ್ಪಂದ ಆಗಿದೆ ಅಂತಂದರೆ ದಟ್ ಈಸ್ ಕ್ವಾಲ್ಕಮ್. ಓಕೆ, ಯಾವ ಕಂಪ್ನಿ? ಕ್ವಾಲ್ಕಮ್ ಕಂಪನಿಯೊಡನೆ ಏನಾಗಿದೆ? ಒಪ್ಪಂದ ಆಗಿದೆ. ಪಾಯಿಂಟ್ ಕ್ಲಿಯರ್ ಆಗ್ತಾ ಇದೆ ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ನಾವು ವಿಚಾರವನ್ನು ನೋಡೋದಾಯಿತು ಅಂತಂದರೆ, ಎಸ್ ವಿಷಯಕ್ಕೆ ಬರೋಣ. ಇನ್ನು ಇಲ್ಲ ನಾನು ಹೇಳಿದೆ 3 ಭೂಸ್ಥಿರ, ಆಮೇಲೆ 4 ಭೂಮಿಳಕ ಉಪಗ್ರಹಗಳು. ಓಕೆ, ಈ
ಭೂಸ್ಥಿರ ನಾಲ್ಕು ಭೂಮಿ ಮೂಲಕ ಈ ನಾ ಈ ಟೋಟಲ್ ಸೆವೆನ್ ಏನು ಉಪಗ್ರಹಗಳದಾವು ಸಾರಿ ಏಳು ಏನು ಉಪಗ್ರಹಗಳದಾವು ಇವು ಎಷ್ಟು ಏರಿಯಾವನ್ನು ಕವರ್ ಮಾಡ್ತಾವ ಎಷ್ಟು ಏರಿಯಾ ಕವರ್ ಮಾಡ್ತಾವ ಇದು ಟೋಟಲ್ ಭಾರತ ಐತಿ ಅಂತ ಅಂದ್ಕೊಡ್ರಿ ಇದು ಭೂಮಿ ಓಕೆ ಇಲ್ಲಿ ನಮ್ಮ ಭಾರತ ಐತಿ ಅಂತ ಅಂದ್ಕೊಳ್ಳೋಣ ಇದು 36,000 ಕಿಲೋಮೀಟ್ರ್ ಏರಿಯಾ ಇಲ್ಲಿ ಸ್ಯಾಟಲೈಟ್ ಇದೆ ಇಲ್ಲಿ ಒಂದು ಸ್ಯಾಟಲೈಟ್ ಅದ ಇಲ್ಲಿ ಒಂದು ಸ್ಯಾಟಲೈಟ್ ಅದ ಎರಡು ಸ್ಯಾಟಲೈಟ್ ಅದು ಎರಡು ಇದು ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಆಮೇಲೆ ಇಲ್ಲಿ ಒಂದು ಸ್ಯಾಟಲೈಟ್ ಇದೆ ಇಲ್ಲಿ ಒಂದು ಸ್ಯಾಟಲೈಟ್ ಇದೆ ಟೋಟಲ್ ನಾಲ್ಕು ಅದು ನಾಲ್ಕು ಸ್ಯಾಟಲೈಟ್ ಆಮೇಲೆ ಇಲ್ಲೊಂದು ಇಲ್ಲೊಂದು ಇವು ಇವು ಮೂರು ಭೂ ಸ್ಥಿರ ಆಯಿತು ಇವು ನಾಲ್ಕು ಓಕೆ ಭೂಮಿ ಹೇಳೋಕ್ಕಾಯಿತು ಇವು ಎಲ್ಲ ಟೋಟಲ್ ಏನು ಸ್ಯಾಟಲೈಟ್ ಇವೆಯೋ ಇಲ್ಲಿ ಭಾರತ ಅಂತಾರೆ ಭಾರತದ ಮೇಲೇ ಫೋಕಸ್ ಮಾಡ್ತೇವೆ ಪ್ರತಿಯೊಂದು ಸ್ಯಾಟಲೈಟ್ ಫೋಕಸ್ ಮಾಡೋದು ಇಲ್ಲಿ ಭಾರತದ ಮೇಲೇ ಈ ರೀತಿ ಓಕೆ ಇಲ್ಲಿ ಪ್ರತಿಯೊಂದು ಭಾರತದ ಮೇಲೆ ಫೋಕಸ್ ಮಾಡಿದ್ರೆ ಭಾರತದ ಗಡಿಯಿಂದ ಈಗ ಟೋಟಲ್ ಭಾರತದ ಗಡಿಯಿಂದ ಈ ಗಡಿ ಐತೆ ಅಂದ್ಕೊಂಡ್ರೆ ಜಮ್ಮು ಕಾಶ್ಮೀರ ಗಡಿ ಅಂದರೆ ಇಲ್ಲಿಂದ 1,500 ಕಿಲೋಮೀಟ್ರ್ ಪ್ರದೇಶವನ್ನು ಕವರ್ ಮಾಡ್ತೇವೆ ಎಷ್ಟು 1,500 ಕಿಲೋಮೀಟ್ರ್ 1,500 ಹಿಂಗೆ ಟೋಟಲ್ ಕನ್ಯಾಕುಮಾರಿ ಈ ಟೋಟಲ್ ಏನು ಈ ಏರಿಯಾ ಅದನೋ ಟೋಟಲ್ ಭಾರತದ ಗಡಿಯಿಂದ 1,500 ಕಿಲೋಮೀಟ್ರ್ ಪ್ರದೇಶ ಕವರ್ ಮಾಡ್ತಾವೆ ಎಷ್ಟು 1,500 ಕಿಲೋಮೀಟ್ರ್ ಪ್ರದೇಶವನ್ನು ಪ್ರತಿಯೊಂದು ಸ್ಯಾಟಲೈಟ್ಗಳು ಕವರ್ ಮಾಡ್ತವೆ ಓಕೆ ಈ ಪಾಯಿಂಟ್ ಅರ್ಥ ಆಯಿತು ಅಂತ ಅನ್ಕೋತೀನಿ ಇನ್ನು 2018 ಯು ಪಿ ಎಸ್ ಸಿ ಪ್ರಿಲಿಮ್ಸ್ಗೆ ಒಂದು ಕ್ವಶನ್ ಆಗಿತ್ತು ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಏನು ಪ್ರಶ್ನೆ ಆಗಿತ್ತು ಅಂದರೆ ಅಯರ್ನೆಸ್ಸಸ್ ಕುರಿತಾಗಿ ಕೆಳಗಿನ ಹೇಳಿಕೆ ಗಮನಿಸಿ ಅಂತೇಳಿ ಪ್ರಶ್ನೆ ಆಯಿತು ಅದು ಅಯರ್ನೆಸ್ಸಸ್ ಕುರಿತಾಗಿ ಕೆಳಗಿನ ಹೇಳಿಕೆ ಗಮನಿಸಿ ಇಲ್ಲಿ ಫಸ್ಟ್ ಇತ್ತು ಅಯರ್ನೆಸ್ಸಸ್ನಲ್ಲಿ ಒಟ್ಟು 7 ಉಪಗ್ರಹಗಳಿದ್ದು 4 ಜಿಯೋ ಸಿಂಕ್ರೋನಸ್ ಉಪಗ್ರಹಗಳು 3 ಜಿಯೋ ಸ್ಟೇಷನರಿ ಉಪಗ್ರಹಗಳು ಅಂತೇಳಿತ್ತು ಫಸ್ಟ್ ಆಪ್ಷನ್ ಇನ್ನು ಸೆಕೆಂಡ್ ಆಪ್ಷನ್ ಇಲ್ಲಿ ಪ್ರತಿಯೊಂದು ಸ್ಯಾಟಲೈಟು 1,500 ಕಿಲೋಮೀಟರ್ ಪ್ರದೇಶವನ್ನು ಕವರ್ ಮಾಡ್ತವೆ ಅಂತ ಇತ್ತು ಥರ್ಡ್ ಆಪ್ಷನ್ ಇದು 2016 ಕಾರ್ಯಾರಂಭಗೊಂಡಿದೆ ಅಂಥೇಳಿ ಪ್ರಶ್ನೆ ಇತ್ತು ಇಲ್ಲಿ ಒಂದು ಎ ಮತ್ತು ಬಿ ಸರಿ ಎರಡು ಬಿ ಮತ್ತು ಸಿ ಸರಿ ಮೂರು ಎ ಬಿ ಸಿ ಸರಿ ನಾಲ್ಕು ಯಾವುದು ಅಲ್ಲ ಅಂಥೇಳಿ ಪ್ರಶ್ನೆ ಇತ್ತು ನೋಡ್ರಿ ಇದಕ್ಕೆ ಆನ್ಸರ್ ಮಾಡಿರಿ ನೋಡೋಣ ಇದು ನಿಮ್ಗೆ ವರ್ಕ್ ಇದು ಈ ರೀತಿ ಪ್ರಶ್ನೆ ಇತ್ತು ನಾನೀಗ ಆಲ್ರೆಡಿ ಇದಕ್ಕೆ ಆನ್ಸರ್ ಹೇಳಿದ್ದಾಗಿದೆ ಓಕೆ 2018 ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಕ್ವಶನ್ ಇದು ಐಆರ್ಎನ್ಎಸ್ಎಸ್ ಕುರಿತಾಗಿ ಕೆಳಗಿನ ಹೇಳಿಕೆ ಗಮನಿಸಿ ಐಆರ್ಎನ್ಎಸ್ಎಸ್ ಒಟ್ಟು 7 ಉಪಗ್ರಹಗಳನ್ನು ಹೊಂದಿದ್ದು ಇದರಲ್ಲಿ 4 ಜಿಯೋ ಸಿಂಕ್ರೋನಸ್ 3 ಜಿಯೋ ಸ್ಟೇಷನರಿ 1,500 ಕಿಲೋಮೀಟರ್ ಏರಿಯಾವನ್ನು ಭಾರತದ ಗಡಿಯಿಂದ ಕವರ್ ಮಾಡ್ತವೆ 2016 ಕಾರ್ಯಾರಂಭವಾಗಿದೆ ಇದರಲ್ಲಿ ಇದೇನು ಕೊಡ್ರಿ ಸಾರಿ ಎ ಬಿ ಸಿ ಎ ಮತ್ತು ಬಿ ಸರಿ ಸೆಕೆಂಡ್ ಬಿ ಮತ್ತು ಸಿ ಸರಿ ಆಮೇಲೆ ಸಿ ಎ ಬಿ ಸಿ ಸರಿ ಯಾವುದೂ ಅಲ್ಲ ಈ ರೀತಿ ಪ್ರಶ್ನೆ ಇದೆ ಇದಕ್ಕೆ ಆನ್ಸರ್ ಮಾಡಿರಿ ನೋಡೋಣ ಓಕೆ ಇದು ನಿಮಗೆ ವರ್ಕ್ ಇನ್ನು ನೆಕ್ಸ್ಟ್ ನಾವು ಯಾಕೆ ಈ ನೋಡ್ರಿ ಪ್ರಶ್ನೆ ಕಾಮನ್ ಆಗಿ ಎಲ್ಲರೆಲ್ಲ ಬರ್ತದೆ ಯಾಕಿದು ಜಿ ಪಿ ಎಸ್ ಅದ ಜಿ ಪಿ ಎಸ್ ಆಲ್ರೆಡಿ ನಾವು ಬಳಸ್ಕೊಳ್ತಾ ಇದ್ದೀವಿ ವಿ ಆರ್ ಯೂಸಿಂಗ್ ಜಿ ಪಿ ಎಸ್ ಬಟ್ ವೈ ಐ ಆರ್ ಎನ್ ಎಸ್ ಎಸ್ ಆರ್ ನಾವಿಕ್ ನೀಡ್ ಏನದ ವೈಟ್ ಇಸ್ ಇಟ್ ನೀಡೆಡ್ ಐ ಆರ್ ಎನ್ ಎಸ್ ಎಸ್ ನಾವಿಕದ ಯಾಕಂದ್ರೆ ಆಲ್ಮೋಸ್ಟ್ ನಾವು ಬಳಸ್ಕೊಳ್ತಾ ಇದ್ದೀವಿ ಯಾಕೆ ನಾವು 1,420 ಯಾಕೆ ಖರ್ಚು ಮಾಡಬೇಕಿತ್ತು ಅಂಥೇಳಿ ಪ್ರಶ್ನೆ ಬರಬಹುದು ನಿಮಗೆಲ್ಲ ಗೊತ್ತಿರಲಿ 1999 ಇಂಡೋ ಪಾಕ್ ಕಾರ್ಗಿಲ್ ವಾರ್ ಆಗ್ತದೆ ಕಾರ್ಗಿಲ್ ವಾರ್ ತಿಳಿತಾ ಆ ಕಾರ್ಗಿಲ್ ವಾರ್ ಯಾಕೆ ಶುರು ಆಯಿತು ಏನಾಯಿತು ಅನ್ನೋದನ್ನು ನೋಡೋಣ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಕಾರ್ಗಿಲ್ ವಾರ್ ಕುರಿತಾಗಿ ಒಂದು ವಿಡಿಯೋ ಮಾಡೋಣ ಅಂತ ಇಲ್ಲಿ ನೋಡ್ರಿ ಕ್ಲಿಯರ್ 1999 ಕಾರ್ಗಿಲ್ ವಾರ್ ನಡೆದಾಗ ನಮ್ಮ ಭಾರತೀಯ ಯೋಧರು ಪಾಕಿಸ್ತಾನಿ ಯೋಧರನ್ನ ಹೆಂಗೆ ಹೊಡೆದ್ರು ಅಂತಂದ್ರೆ ಮುಟ್ಟಿಮುಟ್ಟು ನೋಡ್ಕೊಳಂಗೆ ಹೊಡೆದ್ರು ಬುಲ್ಲೆಟ್ ಹೊಡೆದ್ಬಿಟ್ರು ಆವಾಗ ನವಾಜ್ ಶರೀಫ್ ಪಾಕಿಸ್ತಾನದ ಪ್ರಾಣಿತ ಪಾಕ್ ಪ್ರಧಾನಿ ನವಾಜ್ ಶರೀಫ್ ಇದೆ ನವಾಜ್ ಶರೀಫ್ನ ಅಂಡ ಸುಟ್ಟಂಗಾಗಿಬಿಟ್ಟಿತು ಹೆದರಿಬಿಟ್ಟ ಹೆದರಿ ಅಮೇರಿಕಾ ಕೂಡಿ ಹೋದ ಹೆದರಿ ಅಮೇರಿಕಾ ಕೂಡ ಸ್ವಲ್ಪ ಇದೆ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಹೇಳ್ತೇನೆ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಇದು ಯಾಕೆ ಮಾಡುತ್ತಿದ್ದೀವಿ ಅಂತೇಳಿ ತಿಳಿತ 1999 ಇಂಡೋ ಪಾಕ್ ವಾರ್ ಕಾರ್ಗಿಲ್ ವಾರ್ ನಡೆದಿತ್ತು
ನಮ್ಮವ್ರು ಹೆಂಗೆ ಉಳ್ಳಾಡ್ಸಿ ಬಿಡಾಕತ್ತಾರ ಅಂತಂದ್ರೆ ಇನ್ನೇನು ಯುದ್ಧ ಗೆಲ್ತಾರೆ, ಯಾಕಂದ್ರೆ ನಮ್ಮ ಮೇಲೆ ಏರಿ ಬಂದದವ್ರ, ಯಾಕಂದರೆ ಇಲ್ಲಿವರೆಗೆ 1948 2020 ಬಂತು, 1948 ಒಳಗೆ ಬಂದರೂ ಹೊಡೆದು ಕಳಿಸಿದ್ವಿ, ತಿಳಿತಾ? ಆಮೇಲೆ 1961 ಬಂದರೂ ಹೊಡೆದು ಕಳಿಸಿದ್ವಿ, 71 ಬಂದರೂ ಹೊಡೆದು ಕಳಿಸಿದ್ವಿ, ಆಮೇಲೆ 1999 ಬಂದರೂ ಹೊಡೆದು ಕಳಿಸಿದ್ವಿ, ತಿಳಿತಾ? ನಾವು ಯಾವತ್ತೂ ಏರುವಂಗಿಲ್ಲ, ಏರಿ ಬಂದ್ರಂತೂ ತಟ್ಟ ಹರಿದಕ್ಕೆ ಬಿಡಂಗಿಲ್ಲ ಅನ್ನೋತ್ತ ಮಕ್ಕಳು, ತಿಳಿತಾ? ಇಲ್ಲಿ ನವಾಜ್ ಶರೀಫ್ ಇನ್ನೇನು ಗೆದ್ದು ಬಿಡ್ತಾರೋ ಅನ್ನೋ ಕಾರಣಕ್ಕೆ ಅಮೆರಿಕಾ ಕಡೆ ಓಡೋದ. ಅಮೇರಿಕಾಕ್ಕೂ ಹೆಂಗ್ರಿ ಮಾಡಿ ಭಾರತ ಅವ್ರು ನಿಲ್ಲಿಸ್ರಿ ಅಂತಂದಾಗ ಅಮೇರಿಕಾದವರು ವಾಜಪೇಯಿ ಕಾಲ್ ಮಾಡ್ತಾರೆ, ಯಾಕಂದರೆ ಅವಾಗ ವಾಜಪೇಯಿ ಅವ್ರ ಪ್ರಧಾನಿ ಇದ್ರು ಹುಲಿ ವಾಜಪೇಯಿ. ವಾಜಪೇಯಿ ಹೇಳ್ತಾರೆ, ನೋಡ್ರಿ ಇದ್ರೊಳಗೆ ನೀವು ತಲೆ ಹಾಕ್ಬಿಟ್ರೆ ನಾವು ನಿಮ್ಮ ಮಾತು ಕೇಳಂಗಿಲ್ಲ ಅಂತಂದಾಗ ಅಮೇರಿಕಾ ಕೂಡ ಇನ್ಸಲ್ಟ್ ಆಗಿಬಿಡ್ತು, ಇನ್ಸಲ್ಟ್ ಅಸಹ್ಯ ಆಗಿಬಿಡ್ತು. ಅವಾಗ ಅಮೇರಿಕಾ ಕೂಡ ಸಿಟ್ಟು ಬಂತು ಭಾರತ ಮ್ಯಾಗ, ಏನು ಮಾಡ್ಬೇಕಂದಾಗ. ಅವಾಗ ಅಮೇರಿಕಾ ಗುಳ್ಳೇನರಿ ಪ್ಲ್ಯಾನ್ ಮಾಡ್ತದೆ, ನಮಗೆ ಬರ್ತಕ್ಕಂತಹ GPS ವ್ಯವಸ್ಥೆಯನ್ನು ಕಟ್ ಮಾಡಿಬಿಡ್ತದೆ, ನಮಗೆ GPS ವ್ಯವಸ್ಥೆ ಸಿಗಂಗಿಲ್ಲ. ಅದಕ್ಕಾಗಿ ನಮ್ಮ ಭಾರತೀಯ ಯೋಧರು ಟೋಟಲ್ ಕಾರ್ಗಿಲ್ ಯುದ್ಧದೊಳಗೆ ತಿಳ್ಕೊಂಡ್ರು 526 ಜನ. 526 ಜನರೊಳಗೆ 80% ತಿಳ್ಕೊಂಡವ್ರು ಇಲ್ಲಿಪ್ಪ ಅಂದ್ರೆ ಟೋಲೋಲಿಂಗ್ ಆ್ಯಂಡ್ ಟೈಗರ್ ಹಿಲ್ ಒಳಗೆ. ಈ ಟೋಲೋಲಿಂಗ್ ಟೈಗರ್ ಹಿಲ್ ಒಳಗೆ ಯಾಕೆ ಹೆಚ್ಚು ಜನ ನಮ್ಮ ಸೈನಿಕರು ತಿಳ್ಕೊಂಡ್ರಂದ್ರೆ ಬಿಕಾಸ್ ಆಫ್ GPSನ ಅಮೇರಿಕಾ ಕಟ್ ಮಾಡಿತ್ತು, ತಿಳ್ತಾ? ಇಂಥವೆಲ್ಲ ಸ್ವಲ್ಪ ಇದನ್ನದವ. ಅದಕ್ಕಾಗಿ ಹಿಂದಿನ ನಾವು ಅಷ್ಟು ಕಷ್ಟ ಆದರೂ ಕೂಡ ಟೋಲಿಂಗ ಟೈಗರ್ ಹಿಲ್ಲಿ ಹೊಸಪಡಿಸ್ಕೊಂಡ್ವಿ, ಕಾರ್ಗಿಲ್ ಯುದ್ಧ ಗೆದ್ದು, ತಿಳಿತಾ? July 26 ಗೆದ್ದಿವಿ, ಅದನ್ನು ಕಾರ್ಗಿಲ್ ವಿಜಯೋತ್ಸವ ಅಂತೂ ಕೂಡ ಆಚರಣೆ ಮಾಡ್ತೀವಿ, ನಿಮಗೆಲ್ಲ ಗೊತ್ತದ. ಗೆದ್ದ ಮೇಲೆ ಸ್ವಲ್ಪ ಏನು ಮಾಡಿದ್ವಿ, ಥಿಂಕ್ ಮಾಡಿದ್ವಿ ನಾವು ಈಸಿಯಾಗಿ ಗೆಲ್ಲಬಹುದಾಗಿರ್ತಕ್ಕಂಥ, ನೋಡ್ರಿ ಕಾರ್ಗಿಲ್ ಯುದ್ಧವನ್ನು ಈಸಿಯಾಗಿ ಗೆಲ್ತಿದ್ವಿ ನಾವು, ಈಸಿಯಾಗಿ ಅಕ್ವೈರ್ ಮಾಡ್ಕೋತಿದ್ವಿ. ಬಟ್ ಯಾಕೆ ಟಫ್ ಆಯಿತು ಅಂಥೇಳಿ ಅವಲೋಕನ ಮಾಡಿದಾಗ, ಎಲ್ಲ ಯುದ್ಧ ಮುಗಿದ ಮೇಲೆ ಅವಲೋಕನ ಮಾಡಿದಾಗ ಗೊತ್ತಾಗಿರ್ತಕ್ಕಂಥ ವಿಚಾರ, ಅಮೇರಿಕಾ GPS ವ್ಯವಸ್ಥೆಯನ್ನು ಕಟ್ ಮಾಡಿತ್ತು. ಅವಾಗ ನಮ್ಮ ಭಾರತದವರು ವಿಚಾರ ಮಾಡ್ತಾರೆ, ನಾವು ಅಮೇರಿಕದ ಮೇಲೆ ಡಿಪೆಂಡ್ ಆಗೋದು ಅಷ್ಟೇ ಸರಿಯಲ್ಲ, ಸ್ವಂತವಾದ ಒಂದು ಯಾನ ನಿರ್ವಹಣಾ ಉಪಗ್ರಹ ವ್ಯವಸ್ಥೆ ಹೊಂದಬೇಕು, ಯಾನ ನಿರ್ವಹಣಾ ವ್ಯವಸ್ಥೆಯನ್ನು ಹೊಂದಬೇಕು ಅಂತೇಳಿ ಅವಾಗಿಂದ ಶುರುವಾಯಿತು. ಯಾವುದಂದ್ರೆ ದಟ್ ಈಸ್ IRNSS, ಕ್ಲಿಯರ್, ತಿಳ್ತಾ? ಈ ವಿಚಾರಕ್ಕಾಗಿ IRNSS ಶುರುವಾಯಿತು. ಓಕೆ ಗೈಸ್, ಪಾಯಿಂಟ್ ಈಗ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಆವಾಗ 1999 ಆಗಸ್ಟ್ನಲ್ಲಿ ಅವಲೋಕನ ಮಾಡಿದಾಗ ಇದು ಗೊತ್ತಾಯಿತು. ಆಮೇಲೆ ಜುಲೈನಲ್ಲಿ ಕೂಡ ಕೆಲವೊಂದು ಪ್ಲ್ಯಾನ್ ಆಗ್ತದೆ, ಅಧಿಕೃತವಾಗಿ 2006 ಕೆಲಸ ಶುರುವಾಗಿ 2020 ಬಂದಿತ್ತಿದ್ವಿ ನಾವು. IRNSS ಟೋಟಲಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಕೆಲವು ದಿನಗಳಲ್ಲಿ ನಮ್ಮ ಸ್ಮಾರ್ಟ್ ಫೋನ್ಗಳಲ್ಲಿ GPSನ್ನು ತೆಗೆದುಹಾಕಿ ನಮ್ಮ ನಾವಿಕನ್ನು ಬಳಸ್ಕೊಳ್ತೀವಿ. ನಾವಿಕ್ GPSಗಿಂತಲೂ ಫುಲ್ ಕ್ಲಿಯರಿಟಿ ಆಗಿರ್ತಕ್ಕಂಥ ಇಮೇಜ್ಗಳು ಸಿಗ್ತವೆ. ಸಿಂಪಲ್ ಆಗಿರುತ್ತೆ ನಾನು ಹೆಂಗಪ್ಪ ಅಂತಂದ್ರೆ, ಈಗ ನಿಮ್ಮ ಮನೆ ಐತಿ ಅಂತ ಅಂದ್ಕೊಳ್ರಿ. ಓಕೆ, ನೀವಿಲ್ಲಿ ಎಲ್ಲಿಯೋ ಬೇರೆ ಕಡೆ ಇದ್ದೀರಿ, ನಿಮ್ಮ ಮನೆ ಇತ್ತಕ್ಕ ನಿಮ್ಮ ಮನೆ ಮುಂದೆ ಯಾವುದೇ ನಾಯಿ ಅಥವಾ ಯಾವುದೇ ಒಂದು ಆಡ ಬಂದಿತ್ತು ಅಂತಂದ್ರೆ ಇಲ್ಲಿ ಕೂತು ಒಂದು ಲೈವಾಗಿ ನೋಡ್ಬೋದು ನೀವು. ಬಟ್ ಹಂಗೆ ನೋಡೋಕೆ ಬರೋಂಗಿಲ್ಲ ಅಂದರೆ ಒಂದು ಕ್ಲಾರಿಟಿ ಹೇಳಕತ್ತಾನ ಅಂದ್ರೆ ಅಷ್ಟು ಕ್ಲಿಯರ್ ಇಮೇಜಸ್. ಈಗ ಯಾವುದೋ ನಮ್ಮ ಪ್ಲೇಸ್ ಅದು ಒಂದು ಇದನ್ನು ಹೊಡೆದೇವು ಅಂತಂದ್ರೆ, ನಮ್ಮ ಭಾರತದ ಯಾವುದೋ ಪ್ಲೇಸ್ ಒಂದು ಹೊಡೆದ್ರೆ ಅಷ್ಟು ಕ್ಲಿಯರ್ ಇಮೇಜಸ್ ಬರೋಂಗಿಲ್ಲ. ಕ್ಲಿಯರ್ ಇಮೇಜಸ್ ಯಾಕೆ ಬರೋಂಗಿಲ್ಲ ಅಂತಂದ್ರೆ ನಾವು ಅಮೇರಿಕದ ಸೇವೆ ಅದು, ಅದಕ್ಕಾಗಿ ಅವರು ಫುಲ್ ಪ್ಲೆಜ್ಡ್ ಒಂದು ಸರ್ವಿಸನ್ನು ನಮಗೆ ಕೊಡೋಂಗಿಲ್ಲ. ನಮ್ಮದು ನಾವಿಗೆ ಸ್ವಂತ ಬತ್ತು ಅಂತಂದ್ರೆ ನಮಗೆಲ್ಲ ಏನು ಬ್ಲರ್ ಏನು ಇಮೇಜಸ್ ಏನ ಪ್ಲೇಸ್ ಎಲ್ಲ ಕಾಣ್ತವೆ ಹಂಗೆ ಫುಲ್ HD ಇಮೇಜಸ್ ಟೈಪ್ ಕಾಣ್ತವೆ. ಅಕ್ಯೂರಸಿ ಬಹಳ ಸಮೀಪದಿಂದ ನೋಡ್ಬೋದು, 5 meters ಯಾವುದೋ ಒಂದು ಆಬ್ಜೆಕ್ಟ್ ಅಂದ್ರೆ 5 meters ಅವ್ರು 10 meters ನೋಡಿದಷ್ಟು ಕ್ಲಿಯರ್ ಇಮೇಜಸ್ ನಮಗೆ ಗೊತ್ತಾಗ್ತವೆ. ಓಕೆ, ಎಸ್, ಐ ಹೋಪ್ ಈ ಒಂದು ಸೆಷನ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಸೆಷನ್ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಎಲ್ಲರಿಗೂ ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಷಯ ಗೊತ್ತಾಗಲಿ, ಲೈಕ್ ಮಾಡಿರಿ, ನಮ್ಮ ಅನ್ನಕಡೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ದಿಸ್ ಇಸ್ ಚಿದಾನಂದ್ ಸೈನಿಂಗ್ ಆಫ್. ಬಾಯ್.